पश्चिम बंगाल विधानसभा भारी हाई ड्रामा नडेदु होगिदे। बीजेपी टीएमसी शासक मध्ये मारामारी नडेदिदे। बीरभूम हिंसाचार घटने के संबंध पट्टंते बड़दाट नडेदिरोदु आगे परस्पर सदस्यरु हल्लेगे ओळगागिदारे हल्ले माड्कोंडिद्दारे। इन्नु ई प्रकरण के संबंध पट्टंते बीरभूम नडेद हिंसाचार प्रकरण के संबंध पट्टंते चर्चेगे बीजेपी शासक पट्टु हिडिदिद्रु। ई संदर्भदल्लि सदनदल्ले कै कै मिलायिसिद्दारे बीजेपी हागे टीएमसी शासक कलापदिंद शासक सुवेंदु अधिकारियन्न सस्पेंड माड्लागिदे। गलाटे हिन्नेलेयल्लि बीजेपी ऐवरु शासक सस्पेंड गोंडिद्दारे। सुवेंदु अधिकारी सेरिदंते ऐवरु शासकरन्न अमानतुगोळिसि स्पीकर आदेश हरडिसिद्दारे। मुंदिन आदेशदवरेगू ई ऐवरु शासकरु कूड अमानतिनल्ले इरलिद्दारे। हल्ले खंडिसि विधानसभे होरगे बीजेपी ಪ್ರತಿಭಟನೆಯನ್ನ ಮುಂದುವರಿಸಿದೆ। ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಲೈವ್ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಗುಡಿ। ರಾಘವೇಂದ್ರ ಗುಡಿ, ವಿಚಾರ ಯಾವುದೇ ಆಗಿರಬಹುದು ಸದನದ ಕಲಾಪ ಅಂದ್ರೆ ಅದಕ್ಕೆ ಅದರದೇ ಆದ ಘನತೆ ಇರುತ್ತೆ। ಟಿಎಂಸಿ ಹಾಗೆ ಬಿಜೆಪಿಯ ಶಾಸಕರು ಇವತ್ತು ವರ್ತಿಸಿರೋದನ್ನ ಗಮನಿಸಿದ್ರೆ ಈ ಒಂದು ಸದನಕ್ಕೆ ಕನಿಷ್ಠ ಗೌರವವನ್ನ ಕೂಡ ಉಳಿಸಿಕೊಳ್ಳುವ ಪ್ರಯತ್ನ ಆಗಲಿಲ್ಲ ಅನ್ನೋದಂತ ಸ್ಪಷ್ಟವಾಗ್ತಾ ಇದೆ। ಡೀಟೇಲ್ಸ್ ಕೊಡೋದಾದ್ರೆ ಸ್ಮಿತಾ, ಇವತ್ತು ಎಂದಿನಂತೆ ಸಂಸತ್ವದ ಸಂಸತ್ ಶುರು ಅಲ್ಲಿ ಶುರುವಾಗಿರುತ್ತೆ। ಆ ಒಂದು ಸದನದ ವೇಳೆಯಲ್ಲಿ ಬಿಜೆಪಿ ಅವರು ಒಂದು ಒತ್ತಾಯವನ್ನ ಮಾಡುತ್ತಾರೆ ಸ್ಪೀಕರ್ ಗೆ, ಏನಂದ್ರೆ ಬೀರ್ಭೂಮಿಯಲ್ಲಿ 6 ಜನ ಮಹಿಳೆಯರು ಇಬ್ಬರು ಮಕ್ಕಳನ್ನು ಸಜೀವವಾಗಿ ಸುಟ್ಟು ಕೊಂದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾದಂತ ಚರ್ಚೆಯನ್ನ ಮಾಡಬೇಕು। ಅದು ಹೇಗೆ ಆ ಘಟನೆ ಆಯಿತು, ಆ ಸಮಯದಲ್ಲಿ ಪೊಲೀಸರು ಏನು ಮಾಡ್ತಾ ಇದ್ದರು, ಯಾಕೆ ಅಲ್ಲಿ ಪೊಲೀಸರು ಸ್ಥಳಕ್ಕೆ ಬರಲಿಲ್ಲ, ಯಾಕಂದ್ರೆ ಅಲ್ಲಿ ಸಾವಿಗೀಡಾದವರು ಟಿಎಂಸಿ ಕಾರ್ಯಕರ್ತ ಕುಟುಂಬದವರು, ರೀತಿಯಾಗಿ ಬೆಂಕಿ ಇಟ್ಟಂತವರು ಕೂಡ ಟಿಎಂಸಿಯ ನಾಯಕ, ಜೊತೆಗೆ ಅದಕ್ಕೆ ಅಲ್ಲಿ ಜಿಲ್ಲಾ ಅಧ್ಯಕ್ಷನ ಒಂದು ಕುಮ್ಮಕ್ಕು ಕೂಡ ಇದೆ ಅಂತ ಹೇಳಿ ಆರೋಪ ಹಿನ್ನೆಲೆಯಲ್ಲಿ ಆತನನ್ನ ಕೂಡ ಬಂಧಿಸಲಾಗಿದೆ। ಇದೆಲ್ಲ ಹೇಗೆ ನಡೆಯಿತು, ಇದರ ಬಗ್ಗೆ ಒಂದು ವಿಸ್ತೃತವಾದಂತ ಚರ್ಚೆ ಆಗಬೇಕು ಅಂತ ಹೇಳಿ ಅಲ್ಲಿ ಒಂದು ಅಸೆಂಬ್ಲಿಯಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು, ಒತ್ತಾಯವನ್ನ ಮಂಡಿಸುತ್ತಾ ಇತ್ತು। ಈ ವೇಳೆಯಲ್ಲಿ ಸಂಖ್ಯೆ ಸುಮಾರು 230 ಕ್ಕೂ ಹೆಚ್ಚು ಶಾಸಕರನ್ನ ಹೊಂದಿರತಕ್ಕಂತ ಟಿಎಂಸಿ ಏನಿದೆ ಅಲ್ಲಿಯ ಒಂದು ಶಾಸಕರು ದೊಡ್ಡ ಮಟ್ಟದಲ್ಲಿ ಅವರು ಕೂಡ ಪ್ರತಿಭಟನೆಯನ್ನ ಮಾಡಕ್ಕೆ ಶುರು ಮಾಡ್ತಾರೆ, ಘೋಷಣೆಯನ್ನ ಕೂಗ್ತಾರೆ। ಈ ಒಂದು ವೇಳೆಯ ಈ ಒಂದು ಹಂತದಲ್ಲಿ ಬಿಜೆಪಿ ಶಾಸಕರು ಆರೋಪ ಮಾಡಿರೋ ಪ್ರಕಾರ ಬಿಜೆಪಿ ಆರೋಪ ಮಾಡಿರೋ ಪ್ರಕಾರ ಬಿಜೆಪಿ ಶಾಸಕರ ಮೇಲೆ ಹಲ್ಲೆಗೆ ಟಿಎಂಸಿ ಶಾಸಕರು ಮುಂದಾಗ್ತಾರೆ ಅಂತ ಹೇಳಿ ಒಂದು ಗಂಭೀರವಾದಂತ ಆರೋಪವನ್ನು ಮಾಡಿದ್ದಾರೆ। ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಐಟಿ ಸೆಲ್ ಟ್ವೀಟ್ ಒಂದನ್ನು ಕೂಡ ಮಾಡಿದೆ। ಇನ್ನೊಂದು ಕಡೆಯಿಂದ ನೋಡ್ತಾ ಇದ್ರೆ ಟಿಎಂಸಿ ಕೂಡ ಆರೋಪ ಮಾಡ್ತಾ ಇರೋದು ಬಿಜೆಪಿ ಅವರೇ ನಮ್ಮ ಮೇಲೆ ಹಲ್ಲೆಯನ್ನ ಮಾಡಿದ್ರು ಅಂತ। ಹೀಗಾಗಿ ಈ ಒಂದು ಹಲ್ಲೆ ಆರೋಪ ಪ್ರತ್ಯಾರೋಪದ ನಡುವೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹಲ್ಲೆಯಾದಂತ ಘಟನೆಗಳು ಕೂಡ ನಡೆಯುತ್ತವೆ। ನಾವು ದೃಶ್ಯದಲ್ಲೂ ಕೂಡ ಗಮನಿಸಬಹುದು, ಕೇವಲ ಘೋಷಣೆ ಕೂಗೋದಲ್ಲ, ಕೈ ಕೈ ಮಿಲಾಯಿಸೋದಲ್ಲ, ಕೊರಳ ಪಟ್ಟಿಯನ್ನ ಹಿಡಿದು ಕೂಡ ಶಾಸಕರೇ ಶಾಸಕರನ್ನ ಹೊರಹಾಕುವಂತ ದೃಶ್ಯಗಳನ್ನ ಕೂಡ ನಾವು ಇವತ್ತು ಗಮನಿಸಿದೀವಿ। ಈ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿ ಸ್ಪೀಕರ್ ಬಿಜೆಪಿ 5 ಶಾಸಕರನ್ನ ಅಮಾನತು ಮಾಡಿದ್ದಾರೆ, ಆದರೆ ಟಿಎಂಸಿಯ ಶಾಸಕರನ್ನ ಈ ರೀತಿಯಾಗಿ ಅಮಾನತು ಮಾಡುವಂತ ಗೋಜಿಗೆ ಅಲ್ಲಿ ಸ್ಪೀಕರ್ ಹೋಗಿಲ್ಲ। ಹೀಗಾಗಿ ಸ್ಪೀಕರ್ ಬಗ್ಗೆ ಕೂಡ ಇವತ್ತು ಬಿಜೆಪಿ ಪ್ರಶ್ನೆಯನ್ನ ಕೇಳ್ತಾ ಇದೆ। ಇನ್ನು ನೀವು ಕೇಳಿದ ಹಾಗೆ ಒಂದು ಸಂಸತ್ತಿಗೆ ಸದನಕ್ಕೆ ತನ್ನದೇ ಆದಂತ ಒಂದು ಘನತೆ ಖಂಡಿತವಾಗಿ ಇರುತ್ತೆ ಸ್ಮಿತಾ, ಆದರೆ ಇವತ್ತು ಯಾವಾಗ ರಾಜಕೀಯ ಸ್ಪರ್ಧೆ ಅನ್ನೋದು ವೈರತ್ವವಾಗಿ ಬದಲಾಗುತ್ತೆ ಆಗ ಇಂಥ ಘಟನೆಗಳು ನೋಡಕ್ಕೆ ಸಿಗ್ತವೆ। ಯಾಕಂದ್ರೆ ಇವತ್ತು ಕೇವಲ ಇದು ಒಂದೇ ಬಾರಿ ಅಲ್ಲ, ಇಲ್ಲಿ ಒಂದು ಟಿಎಂಸಿ ಮರು ಚುನಾಯಿತರಾದಂತ ಪಕ್ಷದ ಆದಂತ ಘಟನೆ ನಂತರದಲ್ಲಿ ನಡೆದಂತ ಘಟನೆಗಳನ್ನು ಸಾಕಷ್ಟು ನಾವು ಗಮನಿಸಿದೀವಿ। ಅಲ್ಲಿ ನಡೆದಂತ ಹಿಂಸಾಚಾರಗಳಿರ್ಬೋದು, ಅಲ್ಲಿ ವಿಪಕ್ಷಗಳ ಮೇಲೆ ನಡೆದಂತ ದಾಳಿಗಳಿರ್ಬೋದು, ಜೊತೆಗೆ ಅತ್ಯಂತ ಹದ್ಲೆ ಮಾಡುವಂಥದ್ದು, ಹತ್ಯೆ ಮಾಡುವಂಥದ್ದು, ರೇಪ್ ಆದಂತ ಘಟನೆಗಳು, ಈ ಬಗ್ಗೆ ಅಲ್ಲಿ ಹೈಕೋರ್ಟ್ ಕೂಡ ಒಂದು ಸರ್ಕಾರಕ್ಕೆ ಚಾಟಿ ಬೀಸುವಷ್ಟರ ಮಟ್ಟಿಗೆ ಅಲ್ಲಿ ಒಂದು ಹಿಂಸಾಚಾರ ಭುಗಿಲೆದ್ದಿದೆ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ। ಆ ಒಂದು ಹಿಂಸಾಚಾರ ಏನಿದೆ ಇವತ್ತು ಅಲ್ಲಿ ಒಂದು ಅಧಿವೇಶನದ ಸಮಯದಲ್ಲೂ ಕೂಡ ನೋಡಕ್ಕೆ ಸಿಕ್ಕಿರುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ। ಮತ್ತು ಈ ಬಗ್ಗೆ ಅಲ್ಲಿ ಬಿಜೆಪಿ ಇರ್ಬೋದು ಅಥವಾ ತೃಣಮೂಲ ಕಾಂಗ್ರೆಸ್ ಇರ್ಬೋದು, ಎರಡೂ ಪಕ್ಷಗಳ ಶಾಸಕರು ಕೂಡ ಸಾಕಷ್ಟು ಒಂದು ಉತ್ತರವನ್ನು ನೀಡಬೇಕಾಗುತ್ತೆ, ಜನರ
प्रश्न बरतव या अधिवेशन रीतिया हिंसाचार नडद्रे होरगडे जनर रक्षण हेग मार्ती अंत सहजवा प्रश्न बरतवे इदक्के मुख्यमंत्री उत्तर को एरडू पक्ष अपराधी स्थानदल्लि सद्यक्के निंतिदावे स्मिता राइट धन्यवाद राघवेंद्र गुडी माहितिगागि न्यूज़ फर्स्ट प्रतिक्षण निम्मोंदिगे